ಆ ರಮಣೀಯ ರಮ್ಯತೆ ಎಲ್ಲಕ್ಕೂ. ಪೌರಾಣಿಕ ನಾಟಕಗಳು ಅತ್ಯಂತ ಕಠಿಣ, ಹಳೆಗನ್ನಡದ ಪದಗಳು, ಕಠಿಣ ಸಂಭಾಷಣೆ ಅವೆಲ್ಲ ಕಲಿತು ಜನರ ಮುಂದೆ ಒಪ್ಪಿಸ್ತಾ ಇದ್ರು. ಇವತ್ತೇನು ಸ್ವಲ್ಪ ಶಿಕ್ಷಿತರಾಗಿದ್ದಾರೆ, ಎಲ್ಲ ಪುಸ್ತಕ ಇದೆ, ಓದ್ತಾರೆ, ಯೂಟ್ಯೂಬ್ ನೋಡ್ತಾರೆ, ಕಲಿತಾರೆ. ಆದ್ರೆ ಅವತ್ತು ಕಾಲ ಇತ್ತು, ಅಕ್ಷರ ಜ್ಞಾನ ಗೊತ್ತಿಲ್ಲದೆ ಆದ್ರೂ ನಮ್ಮ ಹಿರಿಯರು ನಾಟಕಗಳ ಬಗ್ಗೆ ಪ್ರೀತಿ ಇಟ್ಕೊಂಡು ಆರಾರು ತಿಂಗಳು ಅಭ್ಯಾಸ ಮಾಡೋರು. ನಾಟಕ ಕಲಿಸೋ ಮೇಷ್ಟ್ರುಗಳನ್ನು ಊರಲ್ಲೇ ಇಟ್ಕೊಂಡು ಅವ್ರಿಗೆ ವಸತಿ ವ್ಯವಸ್ಥೆ ಮಾಡಿ, ಊಟದ ವ್ಯವಸ್ಥೆ ಮಾಡಿ ಅವ್ರನ್ನ ಚೆನ್ನಾಗಿ ನೋಡ್ಕೊಂತ ಇದ್ರು. ನಮ್ಮೂರಲ್ಲಿ ಒಂದ್ಸತಿ ರಾಮಾಯಣ ನಾಟಕ ಕಲ್ತಿದ್ರು, ಭಾಳ ಚೆನ್ನಾಗಿ ಕಲ್ತ್ಕೊಂಡ್ರು ನಾಟಕ. ಹಬ್ಬಕ್ಕೆ ನಾಟಕ ಮಾಡಬೇಕು ಅಂತ ಅಭಿಮಾನ ಪ್ರೀತಿನ ಕಲ್ತರು, ಎಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ರು, ಪಾಂಪ್ಲೆಸ್ ಎಲ್ಲ ಮಾಡಿಸಿದ್ರು, ಲೇಡೀಸ್ ಬುಕ್ ಮಾಡೋರೆ, ವಾದ್ಯ ಬುಕ್ ಮಾಡೋರೆ, ಸೀನ್ಸ್ ಬುಕ್ ಮಾಡೋರೆ, ನಾಟಕ ಆಡಬೇಕು ಅಂತ ಹುಮ್ಮಸ್ಸಲ್ಲಿ ಕಾಯ್ಕ ಕುಂತವ್ರೆ, ಅಷ್ಟರಲ್ಲಿ ಕುಂಭಕರ್ಣಂ ಪಾತ್ರ ಮಾಡೋಂಗೆ ಜ್ವರ ಬಂದ್ಬಿಡ್ತು. ಕರ್ಕೊಂಡವ್ರು ಆಸ್ಪತ್ರೆಗೆ ಮಂಡ್ಯಕ್ಕೆ ಕರ್ಕೊಂಡೋಗಿ ರಕ್ತ ಪರೀಕ್ಷೆ ಮಾಡಿಸಿದ್ರು. ಡಾಕ್ಟ್ರ್ ಹೇಳಿದ್ರು ಮಲೇರಿಯಾ ಜ್ವರ ಬಂದ್ಬಿಟ್ಟಿದ್ದಲ್ಲಯ್ಯ, ಏನು ಮಾಡು ಡಾಕ್ಟ್ರೆ ಅಂದರು. ಒಂದು ವಾರ ಅಡ್ಮಿಟ್ ಮಾಡು ಅಂದರು. ಸ್ವಾಮಿ ನಾಳಿದ್ ನಾಟಕ, ಇವನೇ ಕುಂಭಕರ್ಣ ಅಂತ ಒಬ್ಬ, ನಾಟಕ ಮಾಡಿಸೋ ಕರ್ಕೋ, ಕುಂಭಕರ್ಣಂ ಪಾತ್ರ ಮಾಡಿಸೋಕೆ ಹೋದ್ರೆ ಬತ್ತಾನೆ ಯಮ ಕರ್ಕೊಂಡೋಗೋಕೆ, ಹೋಗ ಕೆಲಸ ನೋಡು. ಅಡ್ಮಿಟ್ ಮಾಡ್ಕೊಬಿಟ್ರು, ಬರೀ ಕೈಲಿ ಬಂದ್ರಿ ಅವರು. ಎಲ್ಲೋ ಅವನು ಅಂದರು, ಯೋ ಮಲೇರಿಯಾ ಜ್ವರವಂತ ಕಣಪ್ಪ, ಅಡ್ಮಿಟ್ ಮಾಡ್ಕೊಂಬಿಟ್ರು. ನಾಟಕ ಏನು ಮಾಡಬೇಕು ಈಗ ನಾಡಿದ್ದು? ಊರವರೆಲ್ಲ ಒಂದು ಕಡೆ ಸೇರಿದ್ರು, ಊರ ಯಜಮಾನ್ರು ಹೇಳಿದ್ರು, ನೋಡಪ್ಪ ನೀವೆಲ್ಲ ದುಡ್ಡು ಕೊಟ್ಟಂಗೆ ಅವನು ಕೊಟ್ಟವನೆ, ಈಗ ಅವ್ನು ಬಿಟ್ಟು ನಾಟಕ ಮಾಡೋದು ಹೆಂಗೆ? ಏನೇನು ಏನು ಮಾಡೋಕ್ಕಾಗೋದಿಲ್ಲ, ಈಗ ನಿಲ್ಲಿಸ್ಬಿಟ್ರಿ ನಾಟಕ, ಮುಂದಿನ ವರ್ಷ ಮುಂದಿನ ತಿಂಗಳು ಒಂದು ಹಬ್ಬ ಅದೆಲ್ಲ ಅವಾಗ ಮಾಡಿದ್ರೆ ಆಯಿತು ಅವನು. ರಾವಣನ ಪಾತ್ರ ಮಾಡ್ತಿದ್ದು ಅಂತ ದಡ ರಮ್ಯಾಕೆ ಕೆದ್ಬಿಟ್ಟ, ಯಾವ ನಾ ನಾಟಕ ನಿಲ್ಲಿಸೋನು, ನಾನು ನಾಟಕಕ್ಕೆ ಸೇರಿವ್ನಿ ಅಂತ ನಮ್ಮ ಮತ್ತೆ ಉಂಗುರ ಮಾಡಿಸ್ಕೊಂಡು ಮಡಿಕ ಕೂತಾಳೆ ಮುಯ್ಯಾಕು ಕಾಯ್ಕೊಂಡು. ನೀವು ನಾಟಕ ನಿಲ್ಲಿಸ್ಬಿಟ್ಟವ್ರು ಅಡ ಮಡಿಕೊಂಬಿಟ್ರೆ ಮಾಡೋಣ, ನಾಟಕ ಆಡಲೇಬೇಕು ಅಂದ. ಯೋ ಏನಯ್ಯ ಮಾಡೋದು ಈಗ, ಕುಂಭಕರ್ಣಂ ಪಾತ್ರ ಮಾಡೋರು ಯಾರು ಇಲ್ಲ ಕಣೋ, ನನಗೆ ಅವೆಲ್ಲ ಗೊತ್ತಿಲ್ಲ, ನಾಟಕ ಮಾಡಬೇಕು, ನಾ ರಾವಣ ಪಾಲ್ಟ್ ಮಾಡಬೇಕು ಅಂದ. ಯಾರ ಕೈಯಲ್ಲಿ ಮಾಡಿಸೋದಪ್ಪ ನಾಟಕವ, ಇನ್ನು ಮೂರು ದಿನಕ್ಕೆ ಕುಂಭಕರ್ಣಂ ಪಾತ್ರ ಮಾಡೋರು ಯಾರು? ಅಲ್ಲೊಬ್ಬ ಅಂದ, ಏ ನಮ್ಮೂರು ಪಟೇಲ್ರ ಮನೇಲೊಬ್ಬ ಜೀತ ಮಾಡ್ಕೊಂಡ, ಅವನೇ ಮಾದ ಅಂತ, ಕರ್ರಗೆ ಎತ್ತರ ಕಾರಡಿ, ಅವನೇ ಕಿರೀಟ ಹಾಕ್ಬಿಟ್ರೆ ಕುಂಭಕರ್ಣಂಗೆ ಕಾಣ್ತಂಗೆ ಕಣ, ಅವನ ಕೈಯಲ್ಲಿ ಪಾತ್ರ ಮಾಡಿಸ್ಬೇಕು ಅಂತ. ಆ ಮಾದನಿಗೆ ಬೆಳಕಾಯಿತು ಅಂದರೆ ಗದೆ ತಾಕ ಹೋಗೋದು, ನೀರು ಗೀರು ಕಟ್ಟೋದು, ಉಪ್ಪು ಗೊಬ್ಬರ ಹಾಕೋದು, ವ್ಯವಸಾಯ ಬಿಟ್ರೆ ಇನ್ನೊಂದು ಗೊತ್ತಿಲ್ಲ. ಅವನಾಯಿತು, ಹೊಲ ಗದ್ದೆ ಆಯಿತು, ತೋಟ ಆಯಿತು. ಕರ್ಕೊಂಡೋಗಿ ಮಂಡ್ಯ ಬಸ್ ಸ್ಟ್ಯಾಂಡಲ್ಲಿ ನಿಲ್ಲಿಸ್ಬಿಟ್ರೆ ವಾಪಸ್ ಹೋಗಿ ನಾವೇ ಕರ್ಕೊಬರ್ಬೇಕು ಅಂತ ಪುಣ್ಯಾತ್ಮ. ಅವನ್ನ ಹಿಡ್ಕೊಬಂದ್ಬಿಟ್ರು, ಅವನು ಅಣ್ಣ ನಿನ್ನ ಅಮ್ಮ ಯಾಕಣ್ಣ ನನ್ನ ಕರಿಬೇಡಿ, ಅಯ್ಯೋ ನಾಟಕ ಆಡಕ್ಕೆ ಬಂದಿದ್ದಪ್ಪ ನನಗೆ, ಆರು ಮುನಿ ಮುಂಚೆ ನಿಂತ್ಕೊಂಡ್ರೆ ಕೈ ಕಾಲೆಲ್ಲ ನಡುಕ್ತಾವ ಕಣಪ್ಪ ನಾ ಬರೋಲೆ ಅಂತ. ಏ ಊರು ಮರದಿ ವಹಿಸಿದ ಬಾಯ ಅಂತ ಹೇಳ್ಕೊಬಂದ್ಬಿಟ್ರು. ಮೇಷ್ಟ್ರು ಮುಂಚೆ ನಿಲ್ಲಿಸ್ಬಿಟ್ಟು, ಗುರುಗಳೇ ಇವರೇ ಕುಂಭಕರ್ಣಂ ಪಾತ್ರ ಮಾಡೋರು, ಸ್ವಲ್ಪ ಹೇಳ್ಕೊಡಿ ಅಂದರು. ಮೇಷ್ಟ್ರು ಕಾಲಿಂದ ತಲೆಗಂಡು ನೋಡ್ಬಿಟ್ಟು, ಯಾರಪ್ಪ ಇವನು, ಒಳ್ಳೆ ಕಗ್ಲಿ ಕೊಂಟಿದ್ದಂಗೆ ಅವನೆಲ್ಲೋ ಮರೆಯ, ಇವನು ಕಲ್ತಾನ ನಾಟಕವ ಅಂದರು. ಒಬ್ಬ ಅಂದ, ಸ್ವಾಮಿ ನೋಡೋಕಂಗೆ ಅವನು ಅಷ್ಟೇ, ಅವನು ಭಾಳ ಬುದ್ಧಿವಂತ, ಒಂಚೂರು ಹೇಳ್ಕೊಡಿ ಅಂದರು. ಅಪ್ಪ ಪಾತ್ರ ಮಾಡಿ ಏನೋ ಹೇಳಿ ಸ್ವಾಮಿ, ಕರ್ಕೊಂಬಂದವ್ರೇ ನೋಡ್ತೀನಿ ಅಂತ ಅವನು. ಒಂದು ಪದ್ಯ ಹೇಳ್ಕೊಡ್ತೀನಿ ಕಲ್ತ್ಕೊ, ಹೇಳಿ ಸ್ವಾಮಿ. ಈ ಪೌಲಸ್ತ್ಯ ವಂಶೋದ್ಧಾರ ಸ್ವರ್ಣಲಂಕೆಯಧಿಪತಿ ಉಜ್ವಲ ಧೀರ ವೀರ ಕುಂಭಕರ್ಣಗೆ ಹದಾರು ಸರಿ ಸಮರಿಹರ. ಓ ಆತರ ಎದ್ದು ತೋಡ್ತಾಕ ಹೋಗುನ್ಗಿಷ್ಟು ಉದ್ದ ಹೇಳ್ಕೊಟ್ರೆ ಅವನ್ ತಾನೆ ಹೆಂಗೆ ಹೇಳನು, ಆಕಾಶವೇ ಕಳಚಿ ತಲೆ ಮೇಲೆ ಬಿದ್ದಂಗೆ ಆಗೋಯ್ತು ಅವನಿಗೆ. ಜಲಿ 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 ಬೆವ್ರು ಕಿತ್ಕೊಬಿಡ್ತು, ತಲೆ ಕೈ ಯಾಕಂ ಪರ ಪರ ಪರಂಗ್ ಕರೀತಾನೆ, ಒಂದು ಅಕ್ಷರ ಗ್ಯಾಪ್ನ ಬರೋಲ್ಲ. ಮೇಷ್ಟ್ರು ಶುರು ಮಾಡ ಅಂದರು. ಈ ಸುತ್ತ ಕುಂತರು ಆಡ್ಲ ಅಂದರು. ಅವನು ಬೈತಾರೆ ಅಂತ ಭಯ, ಕಣ್ಣು ಮುಚ್ಕ ಶುರು ಮಾಡಿಬಿಟ್ಟ. ಯೂರ್ಯ ಉಜ್ವಲ ಸುಫಲ ಅಂದ ಮೇಷ್ಟ್ರು. ಹದಿನಾರು ಹದಿನಾರು ಇಪ್ಪತ್ತಿಪ್ಪತ್ತು ಪಟಾಸು ಬೂದಿ. ನನ್ನ ಮಕ್ಕಳಲ್ಲೋ ನಾಟಕ ಮಾಡೋಕ್ಕೂ ಒಬ್ಬನ ಕರ್ಕೊಂಬಂದಿ ಅಂದರೆ
ಸೊಸೈಟಿಲಿ ಉಪ್ಪಿನ ಮೂಟೆ ಎತ್ತು ಕರ್ಕ ಬಂದ್ಬಿಟ್ಟಿದ್ದೀರಲ್ಲಪ್ಪ. ನನ್ನ ಜೀವಮಾನವೆಲ್ಲ ನಿಮ್ಮೂರಲ್ಲೇ ಇದ್ರು ನಾಟಕ ಮಾಡಿಸೋಕಾತದ ನಾನು ಅಂತ. ಸುಲಭ ಅಲ್ಲ, ನೋಡಿದ್ರಷ್ಟೇ ಸುಲಭ ಅಲ್ಲ ನಾಟಕ. ಅದು ಅತ್ಯದ್ಭುತ, ರಮಣೀಯ, ರಂಜನೀಯ. ನೋಡಿ, ನಮ್ಮೂರವರೇ ರಾಮನ್ ಪಾತ್ರ ಮಾಡೋರು, ನಮ್ಮೂರವರೇ ಚಿಕ್ಕಪ್ಪ ದೊಡ್ಡಪ್ಪ ಕೃಷ್ಣನ್ ಪಾತ್ರ ಮಾಡೋರು. ಅವ್ರು ಬಣ್ಣ ಹಚ್ಕೊಂಡು ಕಿರೀಟ ಇಟ್ಕೊಂಡು ಬಂದರೆ ವೇದಿಕೆ ಮೇಲೆ, ಸ್ಟೇಜ್ ಮೇಲೆ ಮುಂಚರ್ ಕೂತವ್ರು ಕೈ ಮುಗಿರು, ರಾಮ ಬಂದ, ಕೃಷ್ಣ ಬಂದ, ಆಂಜನೇಯ ಬಂದ ಅಂತ. ಅಷ್ಟು ಪ್ರೀತಿ ನಾಟಕ ಅಂದರೆ, ಅಷ್ಟು ನೀತಿ, ಅಷ್ಟು ವಿಶೇಷತೆ. ಆದ್ದರಿಂದ ನಾವು ಆ ಪರಂಪರೆ ಉಳಿಸ್ಬೇಕು. ಮಕ್ಕಳು ಪೌರಾಣಿಕ ನಾಟಕ ಆಡ್ರಪ್ಪ ಅಂದರೆ ತ್ವಾಡ್ತಲ್ಲಿ ಇಸ್ಪೀಟ್ ಆಡಕ್ಕೆ ಹೋಗೋದು, ಎಲ್ಲರೂ ಮಾಡೋ ಕೆಲಸ ಇಲ್ಲ ಅಂತ. ಬೈ ಉಂಬತನ ಉಂಬತನ ಏನವೆಲ್ಲ ಯಾಕೆ ಅವು ಹಳೆ ಹಳೆ ಸಂಪ್ರದಾಯ ಅಂತ. ಅದಿರಬೇಕು. ಸಂಸ್ಕಾರ ಇದ್ದರೆ, ಸಂಸ್ಕೃತಿ ಇದ್ದರೆ ನಾವು ಉಳಿಲಿಕ್ಕೆ ಸಾಧ್ಯ. ಪ್ರೀತಿ ಇದ್ದ ಕಡೆ ಕಲೆ ಇರ್ತದೆ, ಕಲೆ ಇದ್ದ ಕಡೆ ಸಂಸ್ಕಾರ ಇರ್ತದೆ, ಸಂಸ್ಕಾರ ಇದ್ದ ಕಡೆ ವಿಧೇಯತೆ ಇರ್ತದೆ. ಆ ಪ್ರೀತಿ